ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಸೋಮೇಶ್ವರ ಪಾಲಿಶ್ ಮಾಡಿದ ಅಕ್ಕಿ ಎಂದರೆ ಏನು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಅಕ್ಕಿಯನ್ನು ಬಳಸದ ದಿನವೇ ಇಲ್ಲ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು ಅಕ್ಕಿಯು ಭತ್ತದ ಉತ್ಪನ್ನ ಭತ್ತವನ್ನು ಕುಟ್ಟಿದಾಗ ಇಲ್ಲವೇ ಗಿರಣಿ ಯಂತ್ರದೊಳಗೆ ಹಾಕಿದಾಗ ಅದರ ಮೈಮೇಲಿರುವ ಸಿಪ್ಪೆಯು ಪ್ರತ್ಯೇಕವಾಗಿ ನಮಗೆ ಅಕ್ಕಿಯ ಕಾಳು ದೊರೆಯುತ್ತದೆ ಈ ಅಕ್ಕಿಯ ಕಾಳಿನಲ್ಲಿ ಮೂರು ಭಾಗಗಳಿವೆ ಹೊರ ಆವರಣವನ್ನು ರೂಪಿಸುವ ಹೊಟ್ಟಿನ ಪ್ರೋಟೀನ್ ಪದರ ಈ ಹೊಟ್ಟಿನ ಪದರದಲ್ಲಿ ಉತ್ತಮ ನಾರಿನಂಶವಿರುತ್ತದೆ ಖನಿಜಗಳಿರುತ್ತವೆ ಜೊತೆಗೆ ರೈಬೋಫ್ಲೇವಿನ್ ಥಯಾಮಿನ್ ನಿಯಾಸಿನ್ ಫೋಲಿಕ್ಯಾಸಿಡ್ ಎನ್ನುವ ಮುಖ್ಯ ವಿಟಮಿನ್ಗಳು ಇರುತ್ತವೆ ಎರಡನೆಯದು ಅಕ್ಕಿಯ ಭ್ರೂಣಾಂಕುರ ಭಾಗ ಅಕ್ಕಿ ಕಾಳಿನ ಕೆಳಮೂಲೆಯಲ್ಲಿರುತ್ತದೆ ಉಳಿದದ್ದೆಲ್ಲ ಭ್ರೂಣಕ್ಕೆ ಆಹಾರವಾಗಿ ಕಾದಿಟ್ಟ ಪ್ರಧಾನವಾಗಿ ಪಿಷ್ಟಭಂಡಾರ ಇದುವೇ ಅಕ್ಕಿಯ ಒಡಲಿನ ಭಾಗ ನಮ್ಮ ಹೊಟ್ಟೆಯನ್ನು ತುಂಬಿ ನಮಗೆ ಶಕ್ತಿಯನ್ನು ನೀಡುವ ಭಾಗ ನಾವು ನಮ್ಮ ಮನೆಯಲ್ಲಿ ಭತ್ತವನ್ನು ಒರಳಿನಲ್ಲಿ ಕುಟ್ಟಿ ಸಿಪ್ಪೆಯನ್ನು ಬೇರ್ಪಡಿಸಿದಾಗ ದೊರೆಯುವ ಅಕ್ಕಿಯನ್ನು ಹಸಿ ಅಕ್ಕಿ ಅಥವಾ ಕೆಂಪಕ್ಕಿ ಎಂದು ಕರೆಯಬಹುದು ಇದರಲ್ಲಿ ಅಕ್ಕಿ ಕಾಳಿನ ಮೂರೂ ಭಾಗಗಳು ಬಹುಪಾಲು ಸಮಗ್ರವಾಗಿರುತ್ತವೆ ಭತ್ತವನ್ನು ಮಿಲ್ಲಿಗೆ ಹಾಕಿದಾಗ ಭತ್ತದ ಕಾಳು ಬೀಸುವ ಎರಡು ಕಲ್ಲುಗಳ ನಡುವೆ ಅಥವಾ ರಬ್ಬರ್ ಹಾಸಿರುವ ಕಲ್ಲು ಚಪ್ಪಡಿಗಳ ನಡುವೆ ಸಾಗುವಾಗ ಭತ್ತದ ಮೇಲಿರುವ ಸಿಪ್ಪೆಯು ಸುಲಿದು ಹೊರಬರುತ್ತದೆ ಇದು ಹೆಚ್ಚು ಕಡಿಮೆ ಒರಳಿನಲ್ಲಿ ಕುಟ್ಟಿದ ಅಕ್ಕಿಯ ಹಾಗೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದರಿಂದ ಇದನ್ನು ಕೆಂಪಕ್ಕಿ ಎನ್ನಬಹುದು ಈ ಕೆಂಪಕ್ಕಿಯನ್ನು ಪೆರ್ಲರ್ ಎನ್ನುವ ಯಂತ್ರದೊಳಗೆ ಸಾಗಿಸಿದಾಗ ಪೆರ್ಲರ್ ಅಕ್ಕಿಯ ಕಾಳನ್ನು ಚೆನ್ನಾಗಿ ಉಜ್ಜುತ್ತದೆ ಆಗ ಅಕ್ಕಿಯ ಮೇಲಿರುವ ಪ್ರೋಟೀನ್ ಪದರವು ಹಾಗೂ ಬುಡದಲ್ಲಿರುವ ಭ್ರೂಣಾಂಕುರವು ಪ್ರತ್ಯೇಕವಾಗುತ್ತದೆ ಈ ಅಕ್ಕಿಯು ಬಹುಬೇಗ ಮುಗ್ಗುವ ಕಾರಣ ಹೆಚ್ಚು ದಿನಗಳ ಕಾಲ ಸಂಗ್ರಹಿಸಿಡಲು ಆಗುವುದಿಲ್ಲ ಹಾಗಾಗಿ ಅಕ್ಕಿಯನ್ನು ಮತ್ತೊಂದು ಯಂತ್ರದೊಳಗೆ ಹಾಯಿಸುವರು ಈ ಯಂತ್ರದಲ್ಲಿರುವ ಬ್ರಷ್ ಪ್ರತಿಯೊಂದು ಅಕ್ಕಿ ಕಾಳನ್ನು ಸ್ವಚ್ಛಗೊಳಿಸುತ್ತದೆ ಹೀಗೆ ಹೊರಪದರರಹಿತ ಅಕ್ಕಿಯು ಬೆಳ್ಳಗೆ ಕಾಣುತ್ತದೆ ಇದುವೆ ಪಾಲಿಶ್ಡ್ ರೈಸ್ ಹೀಗೆ ಪಾಲಿಶ್ ಮಾಡಿದ ಅಕ್ಕಿಯನ್ನು ಮತ್ತೆ ಟ್ರಂಬೋಲ್ ಎನ್ನುವ ಯಂತ್ರದೊಳಗೆ ಹಾಯಿಸುವರು ಈ ಯಂತ್ರವು ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೆ ಸಕ್ಕರೆ ಹಾಗೂ ಟಾಲ್ಕ್ ಪೌಡರ್ಗಳನ್ನು ಬೆಳೆಯುತ್ತದೆ ಟಾಲ್ಕ್ ಎಂದರೆ ನಾವು ನಮ್ಮ ಮುಖಕ್ಕೆ ಹಚ್ಚುವ ಟಾಲ್ಕಂ ಪೌಡರ್ ತಯಾರಿಕೆಯಲ್ಲಿ ಬಳಸುವ ಟಾಲ್ಕ್ ಎಂಬ ಖನಿಜವೇ ಹೌದು ಹೀಗೆ ಒಡಲ ತುಂಬ ಟಾಲ್ಕಂ ಪೌಡರ್ ಮೆತ್ತಿಕೊಂಡು ಮೇಕಪ್ ಮಾಡಿಕೊಂಡ ನವ ವಧುವಿನ ಹಾಗೆ ಕಾಣುವ ಅಕ್ಕಿಯೇ ಡಬಲ್ ಪಾಲಿಶ್ಡ್ ರೈಸ್ ಇದು ಬೆಳ್ಳಗೆ ಹೊಳೆಯುತ್ತಿದ್ದು ಅತ್ಯಾಕರ್ಷಕವಾಗಿ ಕಾಣುತ್ತದೆ ಅಕ್ಕಿಯನ್ನು ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಪ್ರತ್ಯೇಕಿಸುವರು ಪಾಲಿಶ್ಡ್ ಮತ್ತು ಡಬಲ್ ಪಾಲಿಶ್ಡ್ ಅಕ್ಕಿಯಲ್ಲಿ ಶೇಕಡಾ ಹದಿನೈದರಷ್ಟು ಪ್ರೋಟೀನ್ ಶೇಕಡಾ ಎಂಬತ್ತೆರಡರಷ್ಟು ಜಿಡ್ಡಿನಂಶ ಶೇಕಡ ಎಂಬತ್ತೈದರಷ್ಟು ಥಯಾಮಿನ್ ವಿಟಮಿನ್ ಶೇಕಡಾ ಎಪ್ಪತ್ತರಷ್ಟು ರೈಬೋಫ್ಲೋವಿನ್ ವಿಟಮಿನ್ ಹಾಗೂ ಶೇಕಡಾ ಐವತ್ತರಷ್ಟು ಪಿರಿಡಾಕ್ಸಿನ್ ವಿಟಮಿನ್ ನಾಶವಾಗಿರುತ್ತವೆ ಹಾಗಾಗಿ ಪಾಲಿಷ್ ಮಾಡಿದ ಅಕ್ಕಿಯಲ್ಲಿ ಕೇವಲ ಸ್ಟಾರ್ಚ್ ಮಾತ್ರ ಉಳಿದಿದ್ದು ಉಳಿದೆಲ್ಲ ಅಂಶಗಳು ನಾಶವಾಗಿರುತ್ತವೆ ಹಾಗಾಗಿ ನಾವು ಆರೋಗ್ಯವಾಗಿರಲು ಪಾಲಿಶ್ ಮಾಡಿದ ಅಕ್ಕಿಯನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಕೆಂಪು ಅಕ್ಕಿಯನ್ನ ಹೆಚ್ಚು ಹೆಚ್ಚು ಉಪಯೋಗಿಸಬೇಕು ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಡಾಕ್ಟರ್ ಸೋಮೇಶ್ವರ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು